ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ಗೋಲಿ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಈ ಬಾಲ್ ಅಳತಿಯೊಳಗೆ ಒಂದು ಬಾಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು 2-3 ಈರುಳ್ಳಿ ತೊಗೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ, ಮತ್ತು ಒಂದು 5 ಹಸಿಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ಈ ಕಡಲೆ ಹಿಟ್ಟಿಗೆ ಇವಾಗ ಹಾಕ್ಕೊತಾ ಇದ್ದೀನಿ ಒಂದೊಂದಾಗಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ಫ್ರೆಂಡ್ಸ್. ನಾನು ಒಂದು 5 ತೊಗೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ 1 ಸ್ಪೂನು. ನೆಕ್ಸ್ಟ್ 1 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕೊಂತ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಅಜವಾನ ಅಥವಾ ಓಂ ಕಾಳನ್ನ ಹಾಕೊಂತ ಇದ್ದೀನಿ. ಸ್ವಲ್ಪ ಅವನ್ನ ಕೈಯಿಂದ ತಿಕ್ಕಿಬಿಟ್ಟು ಹಾಕೊಳ್ಳಿ. ನೆಕ್ಸ್ಟ್ ನಾನು 1 ಚಿಟಿಕೆ ಅಡುಗೆ ಸೋಡಾ ಹಾಕೊಂತ ಇದ್ದೀನಿ. ಎಲ್ಲವನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಸ್ಕೊಳ್ಳಿ ನೀಟಾಗಿ ಕೈಯಿಂದ. ಜಾಸ್ತಿ ಒಮ್ಮೆಲೆ ನೀರು ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಹಿಟ್ಟು ತೆಳುವಾಗಿಬಿಟ್ರೆ ಬಜ್ಜಿ ಚೆನ್ನಾಗಿ ಬರೋಲ್ಲ. ಜಾಸ್ತಿ ತೆಳುವು ಆಗಬಾರ್ದು ಹಿಟ್ಟು, ಮತ್ತು ಜಾಸ್ತಿ ಗಟ್ಟಿನೂ ಆಗಬಾರ್ದು. ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನ ಕಲಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಹಿಟ್ಟು ಕಲಸ್ಕೊಂಡಿದ್ದಾಯ್ತು. ಈ ಲೆವೆಲಿಗಿದ್ರೆ ಸಾಕು, ಈ ರೀತಿ ಈ ಅಳತಿಯೊಳಗಿದ್ರೆ ಸಾಕು ಹಿಟ್ಟು. ಈ ರೀತಿ ನೀಟಾಗಿ ಬಜ್ಜಿ ಬರಬೇಕು, ಉಂಡಿ ಉಂಡಿ ಥರ ಬೆಳ್ಳೋ ಥರ ಈ ರೀತಿ ನೀಟಾಗಿ ಹಿಟ್ಟನ್ನ ಕಲಸ್ಕೋಬೇಕು. ಓಕೆ ಫ್ರೆಂಡ್ಸ್, ಇನ್ನು 15 ನಿಮಿಷ ನೆನೆಯೋಕೆ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ 15 ನಿಮಿಷ ಆಗಿದೆ, ಹಿಟ್ಟು ಚೆನ್ನಾಗಿ ನೆನೆದಿದೆ. ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೀನಿ. ನಾನು ಕಾದಿರುವ ಎಣ್ಣೆನ ಹಾಕ್ಕೊತ ಇದ್ದೀನಿ 1-2 ಸ್ಪೂನ್ ಆಗುವಷ್ಟು. ನೆಕ್ಸ್ಟ್ ಅದನ್ನ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಸ್ವಲ್ಪ ಬಜ್ಜಿನ ಬಿಡೋಣ ಎಣ್ಣೆ ಒಳಗೆ. ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಇಷ್ಟಿಷ್ಟೇ ಬಿಡಬೇಕು ನೀಟಾಗಿ. ಇದು ಗೋಲ್ಡನ್ ಕಲರ್ ಬರುವವರೆಗೂ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಬೇಕು. ಮೇಲೆ ತಳಗೆ ನೀಟಾಗಿ ಸ್ಪೂನಿನ ಸಹಾಯದಿಂದ ಮೇಲೆ ತಲೆಗೆ ಮಾಡಬೇಕು. ಯಾಕಂದರೆ ಆ ರೀತಿ ಮಾಡದೆ ಹೋದರೆ ಬಜ್ಜಿ ಒಂದ ಕಡೆನೆ ಬೆಂದ್ಬಿಡುತ್ತೆ, ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೆ ನೀಟಾಗಿ ತಳಗೆ ಮೇಲುಗಡೆ ಬೇಯಿಸ್ಬೇಕು.
ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿ ಬಜ್ಜಿ ರೆಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.